ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಮ್ಯಾಟ್ರ್ ಏನಮ್ಮ ಅಂತಂದರೆ, ನಿನ್ನೆಯಿಂದ ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ, ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕ ಬಾವುಟನ ಸುಟ್ಟಾಕಿರೋದು. ಸೊ ಈ ಇನ್ಸಿಡೆಂಟ್ ಆಗಿರೋದು ಮಹಾರಾಷ್ಟ್ರದ ಕೊಲ್ಹಾಪುರ ಡಿಸ್ಟ್ರಿಕ್ಟಲ್ಲಿ. ಸೊ ಏನಕ್ಕಪ್ಪ ಈ ಥರ ಸೀನ್ನ ಕ್ರಿಯೇಟ್ ಮಾಡಿದ್ರೆ ಅಂತಂದರೆ, ನಿಮಗೆ ಗೊತ್ತಿರೋದೇನೆ ಮುಂಚೆ ಎಲ್ಲ ಈ ಥರ ಸೀನೆಲ್ಲ ಬೇಜಾನ್ ಆಗಿದೆ. ಮಹಾರಾಷ್ಟ್ರದವರು ನಮ್ಮದು ಇದು ಬೆಳಗಾವಿ ಎಲ್ಲ ನಮ್ಮದು ನಮಗೆ ಸೇರಬೇಕು ಅದು ಇದು ಅಂತೆಲ್ಲ ಸೀನೆಲ್ಲ ಕ್ರಿಯೇಟ್ ಮಾಡಿರೋದು ಶಿವಸೇನೆಯವರು. ಬಟ್ ಇವಾಗಲೂ ಕೂಡ ಅದೇ ಥರ ಸೀನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಅದಾಗೋದಿಲ್ಲ, ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ ಅಂತಂದ್ರೂ ನನ್ನ ಮಕ್ಕಳು ಬುದ್ಧಿ ಕಲಿಯೋದಿಲ್ಲ. ನನ್ನ ಮಕ್ಕಳು ಸುಮ್ಮನೆ ಸುಮ್ಮನೆ ಡೋಸ್ಗಳು ಕೊಡ್ಬೇಕು. ಅದೇನು ಎಲೆಕ್ಷನ್ ಗಿಮಿಕ್ ಮಾಡ್ತಾರೋ, ಅದೇನು ಗಿಮಿಕ್ ಮಾಡ್ತಾರೋ ಗೊತ್ತಿಲ್ಲ ಗುರು. ಒಟ್ಟಿನಲ್ಲಿ ಏನು ಮಹಾರಾಷ್ಟ್ರದವ್ರು ಏನು ಜನಗಳೇನು ಪೆದ್ರ ಥರ ಕಾಣಿಸ್ತಾರೋ ಇವರಿಗೆ. ಇವಾಗ ಬೆಳಗಾವಿನ ನಾವು ಮಹಾರಾಷ್ಟ್ರಕ್ಕೆ ಇನ್ಕ್ಲೂಡ್ ಮಾಡ್ಕೊಬಿಡ್ತೀವಿ ಅಂತ ಏನಾದ್ರು ಒಂದು ಸೀನ್ ಕ್ರಿಯೇಟ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಎಲ್ಲರೂ ಇವ್ರು ಓಟ್ ಹಾಕ್ಬಿಡ್ತಾರೆ ಅಂತ ಅಂದ್ಕೊಂಡವರು. ಅದೇನು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದೇ ಥರ ಸೀನ್ನ ಕ್ರಿಯೇಟ್ ಮಾಡ್ತಾರೆ ಪದೇ ಪದೇ ಪದೇ. ಮಹಾರಾಷ್ಟ್ರಗೆ ಕರ್ನಾಟಕದಿರೋ ಬೆಳಗಾವಿ ನಿಪ್ಪಾಣಿ ಅದ್ರ ಜೊತೆಗೆ ಕಾರವಾರನೂ ಕೂಡ ಸೇರ್ಕೊಬೇಕಂತೆ. ಏನಕ್ಕೆ ಅಂದರೆ ಅಲ್ಲಿ ಮಹಾರಾಷ್ಟ್ರ ಭಾಷೆ ಮಾತಾಡೋರು ಇದ್ದಾರಂತೆ, ಮರಾಠಿ ಮಾತಾಡೋರು ಇದ್ದಾರಂತೆ. ಸೊ ಅಲ್ಲೂ ಕೂಡ ಕೊಲ್ಹಾಪುರದಲ್ಲೂ ಕನ್ನಡ ಮಾತಾಡೋರು ಇದ್ದಾರೆ ಅಂದರೆ ಕೊಲ್ಹಾಪುರನ ಕರ್ನಾಟಕಕ್ಕೆ ಸೇರಿಸ್ಕೊಂಬಿಡ್ಬೋದ ನಾವು. ಏನು ಗುರು ಒಳ್ಳೆ ಲಾಜಿಕ್ ಇಲ್ದಿರೋ ಆಟಗಳೆಲ್ಲ ಆಡ್ತಾವ್ರು ಇವರು. ಒಳ್ಳೆ ಎಲೆಕ್ಷನ್ ಗಿಮಿಕೆ ಗುರು ಇದೆಲ್ಲ ಪಕ್ಕ ಅವ್ರು ಮಾಡ್ತಾ ಇರೋದು. ಏನಕ್ಕೆ ಅಂದರೆ ಬರೀ ಇವರು ಪೊಲಿಟಿಕಲ್ ಪಾರ್ಟೀಸ್ಗಳೇ ಈ ಥರ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಸಾಯ್ತಾ ಇರೋದು. ಏನು ಮಾಡೋಕ್ಕೆ ಕೆಲಸವೇ ಇಲ್ವಾನ ಅವ್ರಿಗೆ. ದೇಶ ಉದ್ಧಾರ ಮಾಡ್ರು ಅಂತಂದ್ರೆ ಈ ಥರ ಖಜೂರ ಅವತಾರಗಳನ್ನ ಆಡ್ಕೊಂಡು, ಈ ಬಾರ್ಡ್ರ್ ನಮ್ಮದು ಆ ಬಾರ್ಡ್ರ್ ನಿಮ್ಮದು, ಸೊ ಅದನ್ನು ಇಲ್ಲಿಗೆ ಸೇರಿಸ್ಕೋಬೇಕು ಇದನ್ನು ಅಲ್ಲಿಗೆ ಸೇರಿಸ್ಕೋಬೇಕು ಅಂತ ಫುಲ್ಲು ಒಂಥರ ಪೊಲಿಟಿಕಲ್ ಗಿಮಿಕ್ ಮಾಡ್ತಾವ್ರೆ. ಅದಕ್ಕೆ ನಮ್ಮ ಕರ್ನಾಟಕ ಬಾಹುಟನ ಸುಟ್ಟಾಕವ್ರೆ. ಇನ್ನೊಂದು ವಿಚಿತ್ರ ಏನು ಅಂತಂದರೆ, ಕರ್ನಾಟಕದಲ್ಲೇ ಇದ್ಕೊಂಡು ಬೆಳಗಾವಿಯಲ್ಲೇ ಇದ್ಕೊಂಡು ಕರ್ನಾಟಕದ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಸಪೋರ್ಟ್ ಮಾಡೋರು ಕೂಡ ಕರ್ನಾಟಕದಲ್ಲೇ ಇದ್ದಾರಂತೆ. ಇದೊಂದು ಸಿಕ್ಕಾಪಟ್ಟೆ ವಿಚಿತ್ರವಾಗಿರೋ ಸೀನು. ಇವರೇ ಹೋಗ್ಬಿಟ್ಟಲ್ಲಿ ಕರ್ನಾಟಕ ಬಾವುಟನ ಸುಟ್ಟಾಕಿದ್ದಾರೆ ಅಂತಲೂ ಕೂಡ ಇನ್ಫಾರ್ಮೇಷನ್ ಬರ್ತಾ ಇದೆ. ಸೊ ಈ ಥರ ಸುಟ್ಟಾಕಾದ್ಮೇಲೆ ಕನ್ನಡ ಪರ ಸಂಘಟನೆಗಳೆಲ್ಲ ಇರ್ತಾವಲ್ಲ, ಸೊ ಇವ್ರು ಹೋಗ್ಬಿಟ್ಟು ಅವ್ರಿಗೆ ಮಸಿ ಬಳಿದಿದ್ದಾರೆ. ಮಸಿ ಬಳಿಲೇಬೇಕು, ಇನ್ನೇನು ಇವ್ರಿಗೇನು ಹೂವು ಅಭಿಷೇಕ ಮಾಡೋಕ್ಕಾಗುತ್ತೆ ಮಕ್ಕಳಿಗೆ. ಏನು ಗುರು ಇವರು ನಿಜಾಗ್ಲೂ ಗುರು ಇವರು ಒಳಗಡೆ ಕಂಟ್ರಿ ಒಳಗಡೆನೆ ಕಿತ್ತಾಡ್ತಾರಲ್ಲ, ಈ ಬಾರ್ಡ್ರ್ ನಮ್ಮದು ಆ ಬಾರ್ಡ್ರ್ ನಮ್ಮದು ಅಂತೆಲ್ಲ. ಹೋಗ್ಬಿಟ್ಟು ಮಕ್ಕಳು ಹೋಗ್ಬಿಟ್ಟು ಪಿ ಓಕೆಲ್ಲಿ ಕಿತ್ತಾಡಲಿ, ಕಾಶ್ಮೀರ್ ನಮ್ಮದು ಫುಲ್ ಕಂಪ್ಲೀಟ್ ಕಾಶ್ಮೀರ್ ನಮ್ಮದು ಅಂತ. ಅದೆಲ್ಲ ಮಾಡೋಕ್ಕಾಗಲ್ಲ ನನ್ನ ಮಕ್ಕಳಿಗೆ. ಬರೀ ಓಟ್ ಗಿಮಿಕು, ಎಲೆಕ್ಷನ್ ಗಿಮಿಕು, ಬರೀ ಇದೇ ಸೀನ್ಗಳು. ದೇಶ ಅಂತೂ ಉದ್ಧಾರ ಮಾಡೋ ಕೆಲಸ ಇಲ್ಲ ಒಬ್ರದ್ದು. ಈ ವಿಚಾರ ಎಲ್ಲರಿಗೂ ಗೊತ್ತಾಗಿರೋದು ಟ್ರೋಲ್ ಪೇಜಸ್ಗಳಿಂದ. ಸೊ ಟ್ರೋಲ್ ಪೇಜಸ್ಗಳು ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಕೇಳ್ತಿರಲ್ಲ, ಇದನ್ನು ಮಾಡ್ತಾರೆ. ಕನ್ನಡ ನ್ಯೂಸ್ ಚಾನಲ್ಗಳಿಂದ ಅಂತೂ ನಮ್ಮ ಕಣಕ್ಕೆ ಹೋಗಲೇಬೇಡಿ ಗುರು. ಇಂಥ ನ್ಯೂಸ್ಗಳನ್ನ ಅವರೆಲ್ಲ ತೋರಿಸೋದೇ ಇಲ್ಲ. ಊರು ಬಾಗಿಲಾಗ್ತಿರೋ ನ್ಯೂಸ್ಗಳನ್ನ ಏನು ತೋರಿಸೋದೇ ಇಲ್ಲ. ಅವರು ತೋರಿಸ್ತಾರೆ ಒಂದು 2 ನಿಮಿಷನ 3 ನಿಮಿಷನ ತೋರಿಸ್ತಾರೆ, ಅದು ತೋರಿಸ್ತಾರೆ ಅಂತ ಹೇಳ್ತಿಲ್ಲ ನಾನು. ಬಟ್ ಇವರಿಗೆ ಸಿಕ್ಕಾಪಟ್ಟೆ ಕರ್ನಾಟಕ ಖುಷಿ ಪಡೋವಂಥ ವಿಚಾರ ಯಾವುದು, ಯಾರೋ ಪ್ರೆಗ್ನೆಂಟ್ ಆದ್ರಂತೆ ಅದು ಖುಷಿ ಪಡೋ ವಿಚಾರ ಇದು. ಇದೇ ಅಂತ ವಿಚಾರ ಮತ್ತೆ ನಿಮಗೆ ಏನು ಗುರು ಒಂಥರ ನಿಜವಾಗ್ಲೂ ಅಜೀಬ್ ಅಂತ ಅನ್ಸ್ಬಿಡುತ್ತೆ. ಯಾರಾದ್ರು ಸೆಲೆಬ್ರಿಟಿ ತೀರ್ಕೊಂಡಾಗ ಅದನ್ನ ಶತಾಯ ಗತಾಯ ಮಗುಂದು 30 ದಿನ 40 ದಿನ ಒಂದು 2 ತಿಂಗಳಾದರೂ ಬೆಳೆದಿಲ್ಲ, ಹಾಕಿದ್ದೆ ಉಡಿ ತಗೋ ಮಗುಂದು. ಸೊ ಅದೇ ಮಾಡೋದು ಇವರು. ಅದೇನು ಅಂತ ಗೊತ್ತಿಲ್ಲ ಗುರು. ಈ ಥರ ನ್ಯೂಸ್ಗಳನ್ನ ತೋರಿಸ್ಬೇಕು. ಸೊ ಅದನ್ನ ನಾವು ಟ್ರೋಲರ್ಸ್ಗಳಿಂದ ಟ್ರೋಲ್ ಪೇಜ್ಗಳಿಂದ ಎಲ್ಲ ನೋಡ್ಬಿಟ್ಟು ತಿಳ್ಕೊಬೇಕು. ನಿಜವಾಗ್ಲೂ ಟ್ರೋಲ್ ಪೇಜಸ್ಗಳೇ ನಮಗೆ ನಿಜವಾಗ್ಲೂ ಬೇಗ ಅಪ್ಡೇಟ್ನ ಕೊಡೋದು ನನ್ನ ಮಕ್ಕಳಿಗಿಂತ. ನಾನು ಈ ಮ್ಯಾಟ್ರ್ ಬಗ್ಗೆ ಹೇಳೋದು ಇಷ್ಟೇ ಮ್ಯಾಮ್. ಈ ಥರ ಖಜೂರ ಅವತಾರಗಳು ಬಾವುಟನ ಸುಟ್ಟಾಕೋದು ಇನ್ನೊಂದು ಮತ್ತೊಂದು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಪೊಲಿಟಿಕಲ್ ಗಿಮಿಕ್ ಮಾಡಿಕೊಂಡು ದೇಶದ ಜನಗಳನ್ನ ನಂಬಿಕೆ ದ್ರೋಹ ಮಾಡ್ತಾರೆ, ಜೊತೆಗೆ ಎಲ್ಲ ಥರ ಗಿಮಿಕ್ಗಳನ್ನು ಮಾಡ್ತಾರೆ. ಬಟ್ ಏನು ದೇಶ ಉದ್ಧಾರ ಆಗುವಂಥ ಪುಡಾಂಗ ಕೆಲಸಗಳನ್ನ ಇವರು ಮಾಡೋದಿಲ್ಲ. ಸುಮ್ಮನೆ ಸೀನ್ನ ಕ್ರಿಯೇಟ್ ಮಾಡ್ತಾರೆ ಪಬ್ಲಿಕಲ್ಲಿ. ಸೊ ಇಷ್ಟೇ ಅವ್ರ ಕೈಯಲ್ಲಿ ಮಾಡೋಕ್ಕಾಗೋದು. ನಿಮಗೆ ಹಂಗೂನು ನಿಮಗೆ ಏನು ಕರ್ನಾಟಕದಲ್ಲಿರೋ ಬೆಳಗಾವಿ ನಿಮಗೆ ಮಹಾರಾಷ್ಟ್ರಕ್ಕೆ ಬರಬೇಕು ಅಂತಂದರೆ, ನಿಮಗೆ ಏನಾದರೂ ನೀವು ಮಹಾರಾಷ್ಟ್ರದಲ್ಲಿ ಇದ್ದೀರಾ ಅಂತಂದರೆ ಬಂದ್ಬಿಟ್ಟು ಬೆಳಗಾವಿಗೆ ಸೇರ್ಕೊಳ್ಳಿ. ನೀವು ಬೆಳಗಾವಿಯಲ್ಲಿ ಇದ್ದೀರಾ ಅಂತಂದರೆ ಹೋಗ್ಬಿಟ್ಟು ಮಹಾರಾಷ್ಟ್ರಕ್ಕೆ ಸೇರ್ಕೊಳ್ಳಿ. ಇಷ್ಟೇ ಸಿಂಪಲ್ಲು. ಏನು ಬಾರ್ಡ್ರ್ ಅಂತೆ ಅದಂತೆ ಇದಂತೆ ಹೋಗ್ಬಿಟ್ಟು ಪಿ ಓಕೆ ಲಾಡ್ರಿ ಗುರು, ನಿಮ್ಮ ಫೈಟ್ ಏನಿರು ಅಲ್ಲಿ ತೋರಿಸಿ ಗುರು, ಇಲ್ಲೇ ತೋರಿಸ್ತೀರಾ? ಯಪ್ಪ ನಿಜಾನು ನಗು ಬರುತ್ತೀನಿ ಥರ ಅಜೀಬ್ ನನ್ನ ಮಕ್ಕಳನ್ನ ನೋಡಿದ್ರು ಅಂದರೆ. ಅಲ್ಲ ಗುರು, ನನ್ನ ಮಕ್ಕಳು ಕರ್ನಾಟಕ ಬಾವುಟನ ಸುಟ್ಟಾಕ್ಬಿಟ್ಟು ಏನು ಕಿತ್ಕೊಂತೀರಾ ಏನು ಮಾಡ್ಕೊಂತೀರಾ ಅಂತ ಹೇಳಿದ್ದಾರೆ. ಸೊ ಒಂಥರ ಸೆಡೆ ಟೈಪು ಅಂತ ಅನ್ಕೊಂಬಿಟ್ಟಿದ್ದಾರೆ ಕನ್ನಡಿಗರನ್ನ ಮತ್ತು ಕರ್ನಾಟಕನ. ಈ ನನ್ನ ಮಕ್ಕಳ ಪ್ರಕಾರ ಹಂಗೇನೇ ಆಗಿರೋದು. ಸೊ ಏನಂತ ಗೊತ್ತಾಗ್ತಿಲ್ಲ ಗುರು, ಇದಕ್ಕೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಈ ವಿಷಯ ಇಲ್ಲಿಗೆ ನಿಲ್ಲಬಾರ್ದು, ಇದ್ರ ಬಗ್ಗೆ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಬೇಕು. ನಮ್ಮ ಕರ್ನಾಟಕ ಗೌರ್ಮೆಂಟ್ ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಕರ್ನಾಟಕ ಬಾವುಟನ ಸುಟ್ಟಾಕಿರೋದಕ್ಕೆ ಅದೇನು ಆ್ಯಕ್ಷನ್ ತೊಗೊಂತಾರೋ ತೊಗೊಳೋದೇ ಇಲ್ವೋ ಇದ್ರ ಬಗ್ಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಕಡೆನೂ ಇರ್ತಾರೆ ಈ ಕಡೆನೂ ಇರ್ತಾರೆ, ಆ ಥರ ಆಗ್ಬಿಟ್ಟಿದ್ದಾರೆ ನಮ್ಮ ಪೊಲಿಟಿಷಿಯನ್ಸ್ ಅಂತೂ. ಅದೇನು ಮಾಡ್ತಾರೋ ಗೊತ್ತಿಲ್ಲ ಅವರು, ಆ್ಯಕ್ಷನ್ ತೊಗೊಂತಾರೋ ತೊಗೊಳೋದಿಲ್ವೋ. ಬಟ್ ಇದು ಒಂಥರ ಲೀಗಲ್ ಆಗೇ ಫೈಟ್ ಮಾಡಬೇಕು ಇದ್ರ ಬಗ್ಗೆ. ನಿಮ್ಮ ಅನಿಸಿಕೆ ಏನು ಗುರು, ಈ ವಿಡಿಯೋ ನೋಡ್ತಿರೋರ ಅನಿಸಿಕೆ ಏನು ಕರ್ನಾಟಕ ಫ್ಲಾಗ್ನ ಇವರು ಸುಟ್ಟಾಕಿರೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಎಲ್ಲ ಕನ್ನಡಿಗರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಚಿಯರ್ಸ್, ಬಾಯ್.